ಪ್ರೀತಿ ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ಇವತ್ತಿನ ಈ ತರಗತಿಗೆ ಸ್ವಾಗತ ಮಕ್ಕಳೇ ಈಗಾಗಲೇ ನಾವು ಗಾಂಧಿಯುಗ ಮತ್ತು ರಾಷ್ಟ್ರೀಯ ಹೋರಾಟ ಅಧ್ಯಾಯದಲ್ಲಿ ಅನೇಕ ಅಂಶಗಳ ಬಗ್ಗೆ ತಿಳಿದುಕೊಂಡೆವು ಏನೆಲ್ಲ ತಿಳಿದುಕೊಂಡಿದ್ದೀರಿ ಗಾಂಧೀಜಿಯವರ ಆರಂಭಿಕ ಜೀವನ ಮತ್ತು ಬೆಳವಣಿಗೆ ಭಾರತದಲ್ಲಿ ಗಾಂಧೀಜಿಯವರ ಆರಂಭದ ಹೋರಾಟಗಳು ಗಾಂಧಿ ಹೋರಾಟದ ಅಂತಸತ್ವದ ಸಾಧನಗಳು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಯಾಕೆ ನಡೀತು ಗೊತ್ತಿದೆಯಲ್ಲ ಖಿಲಾಫತ ಚಳುವಳಿ ಅಸಹಕಾರ ಚಳುವಳಿ ಅಸಹಕಾರ ಚಳುವಳಿಯ ಸಂದರ್ಭದಲ್ಲಿ ಉಂಟಾದಂತಹ ವಿವಿಧ ಕಾರ್ಯಕ್ರಮಗಳು ಅಸಹಕಾರ ಚಳುವಳಿಯ ಸಂದರ್ಭದಲ್ಲಿ ಹಮ್ಮಿಕೊಳ್ಳಲಾದಂತಹ ವಿವಿಧ ಕಾರ್ಯಕ್ರಮಗಳು ಅಸಹಕಾರ ಚಳುವಳಿಯ ಸಂದರ್ಭದಲ್ಲಿ ಉಂಟಾದಂಥ ಬೆಳವಣಿಗೆಗಳು ಅಸಹಕಾರ ಚಳುವಳಿಯಿಂದ ಉಂಟಾದಂಥ ಪರಿಣಾಮಗಳ ಬಗ್ಗೆಯೂ ತಾವು ತಿಳಿದುಕೊಂಡಿದ್ದೆವು ಹಾಗೆ ಅಸಹಕಾರ ಚಳುವಳಿಯ ಅಂತ್ಯಕ್ಕೆ ಕಾರಣವಾದಂತಹ ಚೌರಿ ಚೌರ ಘಟನೆ ಬಗ್ಗೆ ಬಗೆಗೂ ಸಹ ನಾವು ತಿಳಿದುಕೊಂಡಿದ್ದೆವು ಜೊತೆಗೆ ಸವಿನಯ ಕಾನೂನು ಭಂಗ ಚಳುವಳಿ ಉಪ್ಪಿನ ಸತ್ಯಾಗ್ರಹವೂ ಇದರ ಒಂದು ಭಾಗವಾಗಿತ್ತು ಅನ್ನೋದನ್ನು ನಾವು ಹಿಂದಿನ ತರಗತಿಗಳಲ್ಲಿ ಹಿಂದಿನ ತರಗತಿಯಲ್ಲಿ ನಾವು ಅಧ್ಯಯನ ಮಾಡಿದ್ದೆವು ಅಲ್ಲೋ ಮಕ್ಕಳೇ ಇವತ್ತಿನ ಈ ಅವಧಿಯಲ್ಲಿ ನಾವು ಸ್ಟ್ರಾಫರ್ಡ್ ಕ್ರಿಪ್ಸ್ ಸಂಧಾನ ಕ್ವಿಟ್ ಇಂಡಿಯಾ ಚಳುವಳಿ ರೈತರ ಪ್ರತಿಭಟನೆ ಕಾರ್ಮಿಕ ಬಂಡಾಯ ಬುಡಕಟ್ಟು ಬಂಡಾಯಗಳು ಸುಭಾಷ್ ಚಂದ್ರ ಬೋಸ್ರ ಸಾಧನೆಗಳ ಬಗ್ಗೆ ತಿಳಿದುಕೊಳ್ತೀರಿ ಹಾಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕೊಡುಗೆಗಳ ಬಗೆಗೂ ಸಹ ನಾವು ಇವತ್ತಿನ ಅಧ್ಯಾಯದಲ್ಲಿ ಚರ್ಚೆ ಮಾಡೋಣ ಮಕ್ಕಳೇ ಮೊದಲನೇದಾಗಿ ಸ್ಟ್ರಾಫರ್ಡ್ ಕ್ರಿಪ್ಸ್ ಸಂಧಾನ ಈ ಅಧ್ಯಾಯದ ಇನ್ನೊಂದು ಮುಖ್ಯವಾದಂಥ ಅಂಶವಾಗಿದ್ದು ಮಕ್ಕಳೇ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ನಲವತ್ತೈದರವರೆಗೆ ಎರಡನೇ ಮಹಾಯುದ್ಧ ನಡೆಯಿತು ಎರಡನೇ ಮಹಾಯುದ್ಧ ಆರಂಭವಾದಾಗ ಭಾರತದ ಅನುಮತಿಯನ್ನು ಪಡೆಯದೆ ಇಂಗ್ಲೆಂಡ್ ಎರಡನೇ ಮಹಾಯುದ್ಧದಲ್ಲಿ ಭಾರತ ಯುದ್ಧದಲ್ಲಿ ಭಾಗವಹಿಸುತ್ತೆ ಅಂತ ಬಿಡ್ತು ಭಾರತದ ವಯಸ್ರಾಯಿ ಏಕಪಕ್ಷೀಯವಾಗಿ ನಿರ್ಧಾರವನ್ನು ಕೈಗೊಳ್ತಾರೆ ಭಾರತದ ಪರವಾಗಿ ಜರ್ಮನಿಯ ವಿರುದ್ಧ ಯುದ್ಧವನ್ನು ಘೋಷಿಸಿದನು ಅಂದರೆ ಭಾರತ ಯುದ್ಧದಲ್ಲಿ ಭಾಗವಹಿಸ್ತಾ ಇದೆ ಅನ್ನೋದನ್ನು ವೈಸ್ರಾಯ್ ಘೋಷಣೆ ಮಾಡ್ತಾನೆ ಇದರಿಂದ ಕಾಂಗ್ರೆಸ್ಗೆ ಕೋಪ ಬರುತ್ತೆ ಭಾರತೀಯರ ಅನುಮತಿಯನ್ನು ಪಡೆಯದೆ ಎರಡನೇ ಮಹಾಯುದ್ಧದಲ್ಲಿ ಭಾರತವನ್ನು ಸೇರಿಸಿದ್ದು ಕಾಂಗ್ರೆಸ್ ಮಂತ್ರಿಮಂಡಲಕ್ಕೆ ಇಷ್ಟವಾಗಲಿಲ್ಲ ಹೀಗಾಗಿ ಕಾಂಗ್ರೆಸ್ ಇದನ್ನು ಪ್ರತಿಭಟಿಸಿ ಮಂತ್ರಿಮಂಡಲದಿಂದ ಹೊರಬಂತು ಆದರೆ ಗಾಂಧೀಜಿಯವರು ವೈಸ್ರಾಯ ಈ ತೀರ್ಮಾನವನ್ನು ತೀವ್ರವಾಗಿ ವಿರೋಧಿಸಿದರು ವಿರೋಧಿಸಿದ್ದು ಮಾತ್ರವಲ್ಲದೆ ವೈಯಕ್ತಿಕ ಸತ್ಯಾಗ್ರಹವನ್ನು ಗಾಂಧೀಜಿಯವರು ಆ ಸಂದರ್ಭದಲ್ಲಿ ಆರಂಭಿಸಿದರು ಆಗ ಸ್ಟ್ರಾಫರ್ಡ್ ಕ್ರಿಪ್ಸ್ ಸಂಧಾನ ಭಾರತಕ್ಕೆ ಬರುತ್ತೆ ನೀವು ಇಲ್ಲಿ ಗಮನಿಸಬೇಕಾಗುತ್ತೆ ಮಕ್ಕಳೇ ಸ್ಟ್ರಾಫರ್ಡ್ ಕ್ರಿಪ್ಸ್ ಸಂಧಾನವನ್ನು ಭಾರತಕ್ಕೆ ಏಕೆ ಕಳುಹಿಸಲಾಯಿತು ಅನ್ನೋದನ್ನು ನಾವಿಲ್ಲಿ ನೋಡೋದಾದರೆ ವೈಸ್ರಾಯನ ತೀರ್ಮಾನವನ್ನು ಗಾಂಧೀಜಿಯವರು ವಿರೋಧಿಸಿ ವೈಯಕ್ತಿಕ ಸತ್ಯಾಗ್ರಹವನ್ನು ಆರಂಭಿಸಿದರು ಗಾಂಧೀಜಿಯವರನ್ನು ವಿಶೇಷವಾಗಿ ಭಾರತೀಯರನ್ನು ತೃಪ್ತಿಪಡಿಸುವುದಕ್ಕಾಗಿ ಸ್ಟ್ರಾಫರ್ಡ್ ಕ್ರಿಪ್ಸ್ ಅವರನ್ನು ಸಂಧಾನಕ್ಕಾಗಿ ಭಾರತಕ್ಕೆ ಕಳುಹಿಸಲಾಯಿತು ಈಗ ಸ್ಟ್ರಾಫರ್ಡ್ ಕ್ರಿಪ್ಸ್ ಅವರು ಭಾರತಕ್ಕೆ ಬಂದರು ಸ್ಟ್ರಾಫರ್ಡ್ ಕ್ರಿಪ್ಸ್ ಆಯೋಗ ಭಾರತಕ್ಕೆ ಬಂತು ಆದರೆ ಏನಲ್ಲ ಸಲಹೆಗಳನ್ನು ನೀಡಿತು ಸ್ಟ್ರಾಫರ್ಡ್ ಕ್ರಿಪ್ಸ್ ನೀಡಿದ ಸಲಹೆಗಳು ಏನು ಅನ್ನೋದನ್ನು ನಾವು ನೋಡೋದಾದರೆ ಮೊದಲನೇದು ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನವನ್ನು ಕೊಡ್ತೀವಿ ಅಂದರು ಸಂವಿಧಾನ ರಚಿಸುವುದಕ್ಕೆ ಸಭೆ ಕರೀತೀವಿ ಅಂದರು ಹೊಸ ಸಂವಿಧಾನದಲ್ಲಿ ಭಾರತ ಒಕ್ಕೂಟವನ್ನು ಸೇರುವ ಅಥವಾ ಬಿಡುವ ಸ್ವಾತಂತ್ರ್ಯವನ್ನು ಸಂಬಂಧಪಟ್ಟ ರಾಜ್ಯಗಳಿಗೆ ಬಿಡುವಂಥ ಸಲಹೆಗಳನ್ನು ಸ್ಟ್ರಾಫರ್ಡ್ ಕ್ರಿಪ್ಸ್ ಆಯೋಗ ನೀಡಿತು ಆದರೆ ಸ್ಟ್ರಾಫರ್ಡ್ ಕ್ರಿಪ್ಸ್ ಆಯೋಗದ ಸಲಹೆಗಳನ್ನು ಭಾರತೀಯರು ಮತ್ತು ಕಾಂಗ್ರೆಸ್ ತೀವ್ರವಾಗಿ ವಿರೋಧಿಸ್ತಾರೆ ಗಾಂಧೀಜಿ ಇದನ್ನು ತೀವ್ರವಾಗಿ ವಿರೋಧಿಸಿದರು ಈ ಹಿನ್ನೆಲೆಯಲ್ಲಿ ಈ ಸಲಹೆಗಳನ್ನು ಒಪ್ಪದೆ ಕಾಂಗ್ರೆಸ್ ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಆರಂಭಿಸಿತು ಕ್ವಿಟ್ ಇಂಡಿಯಾ ಚಳುವಳಿಯ ಮುಖ್ಯ ಆಶಯ ಏನಾಗಿತ್ತು ಅಂದರೆ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅನ್ನೋದು ಈ ಒಂದು ಚಳುವಳಿಯ ಆಶಯವಾಗಿತ್ತು ಇದೇ ಸಂದರ್ಭದಲ್ಲಿ ಗಾಂಧೀಜಿಯವರು ಕ್ವಿಟ್ ಇಂಡಿಯಾ ಚಳುವಳಿಯ ಮುಂಚೂಣಿಯಲ್ಲಿದ್ದರು ಕ್ವಿಟ್ ಇಂಡಿಯಾ ಚಳುವಳಿಯ ನಾಯಕತ್ವವನ್ನು ವಹಿಸಿದ್ದು ಗಾಂಧೀಜಿ ಗಾಂಧೀಜಿಯವರು ಇದೇ ಸಂದರ್ಭದಲ್ಲಿ ಮಾಡು ಇಲ್ಲವೇ ಮಡಿ ಎನ್ನುವ ಕರೆಯನ್ನು ನೀಡಿದರು ಹಾಗೆ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಗಾಂಧೀಜಿಯವರು ಭಾಗವಹಿಸಿದ್ದರು ಜವಾಹರ್ಲಾಲ್ ನೆಹರು ರಾಜೇಂದ್ರ ಪ್ರಸಾದ್ ಅಬುಲ್ ಕಲಾಂ ಆಜಾದ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಆಚಾರ್ಯ ಕೃಪಲಾನಿ ಕಸ್ತೂರ್ಬಾ ಗಾಂಧಿ ಮುಂತಾದಂಥ ಅನೇಕ ನಾಯಕರುಗಳು ಈ ಒಂದು ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಭಾಗವಹಿಸಿದ್ದನ್ನು ನಾವು ಕಾಣ್ತೀವಿ ಇವರೆಲ್ಲರನ್ನು ಸರ್ಕಾರ ಬಂಧಿಸಿ ಜೈಲಿನಲ್ಲಿಟ್ಟಿತು ನೋಡಿ ಮಕ್ಕಳೇ ಗಾಂಧೀಜಿಯವರು ಕ್ವಿಟ್ ಇಂಡಿಯಾ ಚಳುವಳಿಯ ಮುಂಚೂಣಿಯಲ್ಲಿದ್ದರು ಆದರೆ ಕ್ವಿಟ್ ಇಂಡಿಯಾ ಚಳುವಳಿಯ ಸಂದರ್ಭದಲ್ಲಿ ಭಾಗವಹಿಸಿದಂತಹ ಅನೇಕ ಪ್ರಮುಖ ನಾಯಕರನ್ನು ಬಂಧನದಲ್ಲಿಡಲಾಗಿತ್ತು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು ಹೀಗಾಗಿ ಹೋರಾಟವನ್ನು ನಡೆಸುವುದಕ್ಕೆ ರಾಷ್ಟ್ರೀಯ ಕಾಂಗ್ರೆಸ್ತರ ಸಂಘಟನೆಗಳು ಮುಖ್ಯ ಭೂಮಿಕೆಯಲ್ಲಿದ್ದವು ಕ್ವಿಟ್ ಇಂಡಿಯಾ ಚಳುವಳಿಯಿಂದಾಗಿ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಹೊಸ ನಾಯಕರುಗಳ ಉದಯವಾಯಿತು ಹೊಸ ನಾಯಕರು ಅಂದಾಗ ನಮಗೆ ನೆನಪಾಗುವುದು ಜಯಪ್ರಕಾಶ್ ನಾರಾಯಣ್ ನೋಡಿ ಮಕ್ಕಳೇ ಜಯಪ್ರಕಾಶ್ ನಾರಾಯಣ್ ಅಂತಹ ಹೊಸ ನಾಯಕರ ಉದಯಕ್ಕೆ ಇದು ಕಾರಣವಾಯಿತು ದೇಶದ ಅನೇಕ ಭಾಗಗಳಲ್ಲಿ ಕ್ರಾಂತಿಕಾರಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡ್ರು ಹೀಗೆ ಪರೀಕ್ಷೆಯಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿಯನ್ನು ವಿವರಿಸಿ ಅಂತ ಕೇಳಿದಾಗ ನೀವು ಈ ಎಲ್ಲ ಅಂಶಗಳನ್ನು ಬರೀಬೇಕು ಮಕ್ಕಳೇ ಈ ಅಧ್ಯಾಯದ ಮತ್ತೊಂದು ಮುಖ್ಯವಾದಂಥ ಅಂಶ ಅದು ರೈತರ ಪ್ರತಿಭಟನೆ ಭಾರತದಲ್ಲಿ ಬ್ರಿಟಿಷರ ನೀತಿಯ ವಿರುದ್ಧ ಪ್ರತಿಭಟನೆ ನಡೆಸಿದಂಥವರಲ್ಲಿ ರೈತರು ಸಹ ಪ್ರಮುಖರಾಗಿದ್ದರು ಈ ರೈತರ ಪ್ರತಿಭಟನೆ ಏನಿದೆ ಇದು ಕೆಲವು ರಾಷ್ಟ್ರೀಯ ಕಾಂಗ್ರೆಸ್ನಿಂದ ಪ್ರಭಾವಕ್ಕೆ ಒಳಗಾಗಿದ್ದರೆ ಇನ್ನೂ ಕೆಲವು ರೈತರ ಪ್ರತಿಭಟನೆಗಳು ಮಾರ್ಕ್ಸ್ ವಾದದ ಪ್ರಭಾವಕ್ಕೆ ಒಳಗಾಗಿದ್ದವು ಅಂದರೆ ಬ್ರಿಟಿಷರ ಅವಧಿಯಲ್ಲಿ ನಾವು ಜಮೀನ್ದಾರರು ಮತ್ತು ಯುರೋಪಿಯನ್ ಪ್ಲ್ಯಾಂಟರ್ಗಳ ವಿರುದ್ಧ ರೈತರು ದಂಗೆ ಎದ್ದರು ರೈತರು ದಂಗೆ ಹೇಳುವುದಕ್ಕೆ ಮುಖ್ಯವಾದಂಥ ಕಾರಣ ಏನು ಅಂದರೆ ಆ ಸಂದರ್ಭದಲ್ಲಿ ಅಸ್ತಿತ್ವದಲ್ಲಿದ್ದಂಥ ಜಮೀನ್ದಾರಿ ಪದ್ಧತಿ ಮತ್ತು ಯುರೋಪಿಯನ್ ಪ್ಲ್ಯಾಂಟರ್ಗಳು ನಡೆಸುತ್ತಿದ್ದ ಶೋಷಣೆ ಇದನ್ನು ವಿರೋಧಿಸಿ ರೈತರು ಬ್ರಿಟಿಷರ ವಿರುದ್ಧ ದಂಗೆಯನ್ನು ಎದ್ದರು ಅದೇ ರೀತಿಯಾಗಿ ಚಂಪಾರಣ್ ಜಿಲ್ಲೆ ನೀವು ನೋಡಿರ್ಬೋದು ಚಂಪಾರ್ ಈಗಾಗಲೇ ಅಧ್ಯಯನ ಮಾಡಿದ್ದೀವಿ ಗಾಂಧೀಜಿಯವರು ನಡೆಸಿದ ಆರಂಭದ ಹೋರಾಟಗಳಲ್ಲಿ ಚಂಪಾರಣ್ ಸತ್ಯಾಗ್ರಹ ಕೂಡ ಒಂದು ಅಲ್ವಾ ಈ ಚಂಪಾರಣ್ ಜಿಲ್ಲೆಯಲ್ಲಿ ನೀಲಿ ಬೆಳೆಯುವುದನ್ನು ವಿರೋಧಿಸಲಾಯಿತು ಭೂಕಂದಾಯದ ವಿರುದ್ಧ ಹರತಾಳವನ್ನು ನಡೆಸಲಾಯಿತು ಗಾಂಧೀಜಿಯವರು ಸತ್ಯಾಗ್ರಹದ ಮೂಲಕ ಬ್ರಿಟಿಷ್ ಅಧಿಕಾರಿಗಳ ಮನವೊಲಿಸಿ ತೆರಿಗೆಯನ್ನು ರದ್ದುಗೊಳಿಸಿದರು ಅಂದರೆ ಈ ಒಂದು ಚಂಪಾರಣ್ ಜಿಲ್ಲೆಯಲ್ಲಿ ನೀಲಿಯನ್ನು ಬೆಳೆಯುವುದನ್ನು ಬ್ರಿಟಿಷರು ವಿರೋಧಿಸಿದರು ಅಷ್ಟೇ ಅಲ್ಲದೆ ತೀವ್ರವಾದಂತಹ ಹೆಚ್ಚಿನ ಭೂಕಂದಾಯವನ್ನು ವಿರೋ ವಿಧಿಸಿದ್ರು ಇದನ್ನು ವಿರೋಧಿಸಿ ರೈತರು ಹರತಾಳಾತು ಉಪವಾಸ ಸತ್ಯಾಗ್ರಹವನ್ನು ಹರತಾಳಾತು ಪ್ರತಿಭಟನೆಯನ್ನು ನಡೆಸಿದರು ಗಾಂಧೀಜಿಯವರು ಇದೇ ಸಂದರ್ಭದಲ್ಲಿ ಸತ್ಯಾಗ್ರಹದ ಮೂಲಕ ಬ್ರಿಟಿಷ್ ಅಧಿಕಾರಿಗಳ ಮನವೊಲಿಸಿ ತೆರಿಗೆಯನ್ನು ರದ್ದುಗೊಳಿಸಿದರು ಚಂಪಾರಣ್ ಖೇಡ ಮೊದಲಾದಂಥ ಪ್ರದೇಶಗಳ ರೈತರ ಕಾರ್ಯಚಟುವಟಿಕೆಗಳಲ್ಲಿ ಗಾಂಧೀಜಿಯವರ ಪ್ರಭಾವವಿತ್ತು ಎಲ್ಲ ಪ್ರದೇಶಗಳಲ್ಲಿ ಚಂಪಾರಣ್ ಇರ್ಬೋದು ಖೇಡ ಇರ್ಬೋದು ಎಲ್ಲ ಪ್ರದೇಶಗಳಲ್ಲಿ ಗಾಂಧೀಜಿಯವರು ಆ ಒಂದು ಹೋರಾಟಗಾರರ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರಿದರು ಅಷ್ಟೇ ಅಲ್ಲದೆ ತೇಬಾಗ ಮಲ್ಬಾರ್ ಮೊದಲಾದ ಕಡೆ ಶೋಷಣೆಗೆ ಒಳಗಾದಂಥ ರೈತರು ತೀವ್ರವಾಗಿ ಬ್ರಿಟಿಷರ ವಿರುದ್ಧ ಜೊತೆಗೆ ಜಮೀನ್ದಾರರ ವಿರುದ್ಧ ದಂಗೆ ಎದ್ದರು ಅಸಹಕಾರ ಆಂದೋಲನ ಕರ ನಿರಾಕರಣೆ ಕ್ವಿಟ್ ಇಂಡಿಯಾ ಚಳುವಳಿಗಳಲ್ಲಿ ರೈತರ ಸಮಸ್ಯೆಗಳು ಬೆರೆತವು ಅಂದರೆ ರೈತರು ಸಹ ಈ ಒಂದು ಹೋರಾಟಗಳಲ್ಲಿ ಭಾಗವಹಿಸುವುದಕ್ಕೆ ರೈತರು ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವುದಕ್ಕಾಗಿ ಅಸಹಕಾರ ಆಂದೋಲನ ಕರ ನಿರಾಕರಣೆ ಕ್ವಿಟ್ ಇಂಡಿಯಾ ಚಳುವಳಿಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು ಇನ್ನು ರೈತರು ನಡೆಸಿದಂಥ ಹೋರಾಟಗಳು ಕೆಲವೊಮ್ಮೆ ಕಾಂಗ್ರೆಸ್ನೊಂದಿಗೆ ಮತ್ತು ಕೆಲವೊಮ್ಮೆ ಕಾಂಗ್ರೆಸ್ ವಿರುದ್ಧವಾದಂಥ ನಿಲುವನ್ನು ಹೊಂದಿರುವುದನ್ನು ನಾವಿಲ್ಲಿ ಕಾಣ್ತೀವಿ ತೆಲಂಗಾಣದಲ್ಲಿ ರೈತರು ನಡೆಸಿದಂಥ ಹೋರಾಟ ಏನಿದೆ ಅದು ಜಮೀನ್ದಾರರು ಮತ್ತು ನಿಜಾಮನ ರಜಾಕಾರರ ವಿರುದ್ಧ ನಡೆದಂಥ ಹೋರಾಟವಾಗಿತ್ತು ಬಂಗಾಳದ ರೈತರು ಜಮೀನ್ದಾರರ ಶೋಷಣೆ ವಿರುದ್ಧ ದಂಗೆ ಎದ್ರು ಮಹಾರಾಷ್ಟ್ರದಲ್ಲಿ ರೈತರು ಕಡಿಮೆ ಕೂಲಿ ವಿರುದ್ಧ ಚಳುವಳಿಯನ್ನು ನಡೆಸಿದರು ಹೀಗೆ ಕೆಲವೊಂದು ಹೋರಾಟಗಳೇನಿದೆ ಅದು ಕಾಂಗ್ರೆಸ್ನೊಂದಿಗೆ ಸಂಬಂಧವನ್ನು ಹೊಂದಿದ್ದವು ಇನ್ನೂ ಕೆಲವೊಂದು ಹೋರಾಟಗಳು ಕಾಂಗ್ರೆಸ್ ವಿರುದ್ಧವಾದಂತಹ ನಿಲುವನ್ನು ಹೊಂದಿದ್ದವು ಅನ್ನೋದನ್ನು ನಾವಿಲ್ಲಿ ಗಮನಿಸ್ತೀವಿ ಇನ್ನು ಕಾರ್ಮಿಕರು ರೈತರಂತೆ ಕಾರ್ಮಿಕರು ಸಹ ಬ್ರಿಟಿಷರ ವಿರುದ್ಧ ಬಂಡಾಯ ಎದ್ದಿರುವುದನ್ನು ನಾವು ಕಾಣ್ತೀವಿ ಈ ಹೋರಾಟ ಅಥವಾ ಈ ಬಂಡಾಯ ಏನಿದೆ ಇದು ಆರಂಭವಾದದ್ದು ಸಾವಿರದ ಎಂಟುನೂರ ಇಪ್ಪತ್ತ ಏಳರಲ್ಲಿ ಎಲ್ಲಿ ಆರಂಭವಾಯಿತು ಕಲ್ಕತ್ತಾದಲ್ಲಿ ಇದು ಆರಂಭವಾಯಿತು ಯಾಕೆ ಇವರು ಕಲ್ಕತ್ತಾದಲ್ಲಿ ಕಾರ್ಮಿಕರು ಬಂಡಾಯ ಎದ್ರು ಅಂದರೆ ಸೆಣಬು ಬಟ್ಟೆಗಿರಣಿ ಕಾರ್ಮಿಕರು ರೈಲ್ವೆ ಕೂಲಿಗಳು ತಮ್ಮ ಬೇಡಿಕೆಗಳಿಗಾಗಿ ಹೋರಾಟವನ್ನು ನಡೆಸುವುದಕ್ಕೆ ಆರಂಭಿಸಿದರು ರೈಲ್ವೆ ಕೂಲಿಗಳು ರೈಲು ನಿಲ್ದಾಣದಲ್ಲಿ ಮುಷ್ಕರ ನಡೆಸಿ ಹೆಚ್ಚಿನ ಕೂಲಿಗಾಗಿ ಬ್ರಿಟಿಷರ ಅಧಿಕಾರಿಗಳ ವಿರುದ್ಧ ಘೋಷಣೆಗಳನ್ನು ಕೂಗ್ತಾರೆ ಕಲ್ಕತ್ತಾದಲ್ಲಿ ಪ್ರಿಂಟರ್ಸ್ ಯೂನಿಯನ್ ಅವರು ಮತ್ತು ಬಾಂಬೆ ಬಟ್ಟೆಗಿರಣಿಯ ಕಾರ್ಮಿಕರು ರಾಷ್ಟ್ರೀಯ ಜಾಗೃತಿಯನ್ನು ಉಂಟು ಮಾಡಿದರು ಮದ್ರಾಸ್ನಲ್ಲಿ ಲೇಬರ್ ಯೂನಿಯನ್ ಆರಂಭಗೊಂಡಿತು ಕಾರ್ಮಿಕ ಸಂಘಟನೆಗಳು ವಿವಿಧ ಪ್ರದೇಶಗಳಲ್ಲಿ ಆರಂಭಗೊಂಡವು ಕಾರ್ಮಿಕ ಸಂಘಟನೆಗಳು ನಡೆಸಿದಂಥ ಇಂಥ ಚಟುವಟಿಕೆಗಳಿಗೆ ಕಾಂಗ್ರೆಸ್ ತನ್ನ ಬೆಂಬಲವನ್ನು ನೀಡಿತು ಹೀಗಾಗಿ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಕಾರ್ಮಿಕರ ಪಾತ್ರವನ್ನು ನಾವು ಮರೆಯುವುದಕ್ಕೆ ಸಾಧ್ಯವೇ ಇಲ್ಲ ಕಾರ್ಮಿಕರು ಸಹ ಸಕ್ರಿಯವಾಗಿ ಭಾಗವಹಿಸಿದರು ಇನ್ನು ಭಾರತದ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ನಡೆದಂಥ ಹೋರಾಟಗಳಲ್ಲಿ ಬುಡಕಟ್ಟು ಬಂಡಾಯ ಕೂಡ ಒಂದು ನಿಮ್ಗೆ ಗೊತ್ತಿರ್ಬೋದು ಮಕ್ಕಳೇ ಬುಡಕಟ್ಟು ಅಂದಾಗ ನಾವೇನು ಅಂದ್ಕೋತೀವಿ ಅಂದರೆ ಅದು ಕಾಡಿನಲ್ಲಿ ವಾಸಿಸುವವರು ಅವರೂ ಸಹ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ನಡೆಸಿದ್ದನ್ನು ನಾವಿಲ್ಲಿ ಕಾಣ್ತೀವಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಆಳ್ವಿಕೆ ಸಂದರ್ಭದಲ್ಲಿ ಜಾರಿಗೆ ಬಂದಂಥ ಕಂದಾಯ ನೀತಿ ಇರ್ಬೋದು ಅರಣ್ಯ ನೀತಿ ಇರ್ಬೋದು ಇವೆಲ್ಲವುಗಳು ಬುಡಕಟ್ಟು ಬಂಡಾಯ ನಡೆಯುವುದಕ್ಕೆ ಕಾರಣವಾದವು ಬುಡಕಟ್ಟು ಬಂಡಾಯಗಳಿಗೆ ಉದಾಹರಣೆಯನ್ನು ನಾವು ಕೊಡೋದಾದರೆ ಸಂತಾಲರ ದಂಗೆ ಇರ್ಬೋದು ಕೋಲರ ದಂಗೆ ಮುಂಡ ಚಳುವಳಿಗಳು ಬುಡಕಟ್ಟು ಬಂಡಾಯಗಳಿಗೆ ಉದಾಹರಣೆಗಳಾಗಿವೆ ಮಕ್ಕಳೇ ಹೀಗೆ ಹಲಗಲಿಯ ಬೇಡರ ದಂಗೆ ಕೂಡ ಬುಡಕಟ್ಟು ಬಂಡಾಯಕ್ಕೆ ಒಂದು ಉದಾಹರಣೆಯಾಗಿದೆ ಸಂತಾಲ ಬುಡಕಟ್ಟು ದಂಗೆ ಸಹ ಬುಡಕಟ್ಟು ದಂಗೆಗೆ ಉದಾಹರಣೆ ಬುಡಕಟ್ಟು ಬಂಡಾಯಕ್ಕೆ ಉದಾಹರಣೆಯಾಗಿದೆ ಈ ಬುಡಕಟ್ಟು ಜನರನ್ನು ಬಂಗಾಳಿ ಮತ್ತು ಒರಿಸ್ಸಾದ ಗುಡ್ಡಗಾಡು ಪ್ರದೇಶಗಳಲ್ಲಿ ನಾವು ಗುರುತಿಸ್ತೀವಿ ಬ್ರಿಟಿಷರು ಜಾರಿಗೆ ತಂದಂಥ ಖಾಯಂ ಜಮೀನ್ದಾರಿ ಪದ್ಧತಿಯಿಂದ ಬುಡಕಟ್ಟು ಜನರು ನಿರ್ಗತಿಕರಾದರು ತಾವು ಶ್ರಮಪಟ್ಟು ಕೃಷಿಯೋಗ್ಯವನ್ನಾಗಿ ಪರಿವರ್ತಿಸಿದ ಭೂಮಿ ಬುಡಕಟ್ಟು ಜನರಿಂದ ಜಮೀನ್ದಾರರ ಕೈ ಸೇರಿತು ಬಂಗಾಳಿ ಜಮೀನ್ದಾರರು ಲೇವಾದೇವಿಗಾರರು ಮತ್ತು ಕಂಪನಿ ಸರ್ಕಾರವು ಸಂತಾಲರ ನೇರ ಶೋಷಣೆಗೆ ಕಾರಣರಾದರು ಸಂತಾಲರು ಶಾಂತಿ ಪ್ರಿಯರಾಗಿದ್ದರು ಸಭ್ಯತೆಗೆ ಹೆಸರುವಾಸಿಯಾಗಿದ್ದರು ಆದರೆ ಇವರ ಸಭ್ಯತೆ ಶಾಂತಿ ಪ್ರಿಯತೆಯನ್ನು ಕಂಪನಿ ಸರ್ಕಾರ ದುರುಪಯೋಗಪಡಿಸಿಕೊಂಡಿತು ಹೀಗಾಗಿ ಇದರಿಂದ ಅಸಮಾಧಾನಗೊಂಡಂಥ ಸಂತಾಲರು ರಹಸ್ಯ ಸಭೆಗಳನ್ನು ನಡೆಸಿದರು ಮತ್ತು ಆ ಮೂಲಕ ಜಮೀನ್ದಾರರು ಮತ್ತು ಲೇವ್ಯಾ ದೇವಿಗಾರರನ್ನು ಲೂಟಿ ಮಾಡೋದಕ್ಕೆ ನಿರ್ಧಾರ ಮಾಡ್ತಾರೆ ಬರಹತ್ ಭಾಗ್ಪುರ್ ಮತ್ತು ರಾಜ್ಮಲ್ಗಳಲ್ಲಿ ಬುಡಕಟ್ಟು ಬಂಡಾಯಗಳ ಹೋರಾಟ ಏನಿದೆ ಅದು ತೀವ್ರವಾಗತೊಡಗಿತು ಬುಡಕಟ್ಟು ಜನರು ಅವರ ಶತ್ರುಗಳನ್ನು ಹತ್ಯೆ ಮಾಡಿದ್ರು ಬುಡಕಟ್ಟು ಜನರು ತಮ್ಮ ಶತ್ರುಗಳನ್ನು ಹತ್ಯೆ ಮಾಡ್ತಾರೆ ಜಮೀನ್ದಾರರು ಮತ್ತು ಲೇವಾದೇವಿಗಾರ ಲೇವಾದೇವಿದಾರರು ಬುಡಕಟ್ಟು ಜನರ ಆಕ್ರಮಣವನ್ನು ತಾಳಲಾರದೆ ಓಡಿ ಹೋಗ್ತಾರೆ ಕೊನೆಗೆ ಸಂತಾಲರ ದಂಗೆಯನ್ನು ಹತ್ತಿಕ್ಕುವ ಸಲುವಾಗಿ ಬ್ರಿಟಿಷರು ತಮ್ಮ ಸೈನ್ಯವನ್ನು ಕಳಿಸ್ಕೊಡ್ತಾರೆ ಇದೇ ರೀತಿಯಾಗಿ ನಾವು ಮತ್ತ ಇಷ್ಟು ಅನೇಕ ಬುಡಕಟ್ಟು ಬಂಡಾಯಗಳನ್ನು ನಾವು ನೋಡ್ತೀವಿ ಕೋಲಾರ ಬಂಡಾಯ ಇರ್ಬೋದು ಮುಂಡರ ಬಂಡಾಯ ಇರ್ಬೋದು ಇವರೆಲ್ಲರೂ ಬ್ರಿಟಿಷರು ಮತ್ತು ಜಮೀನ್ದಾರರ ವಿರುದ್ಧ ಹೋರಾಟಗಳನ್ನು ನಡೆಸಿದರು ಇನ್ನು ಸುಭಾಷ್ ಚಂದ್ರ ಬೋಸ್ರ ಸಾಧನೆ ಬಗ್ಗೆ ನಾವು ತಿಳಿದುಕೊಳ್ಳೇಬೇಕು ಮಕ್ಕಳೇ ಈ ಅಧ್ಯಾಯದ ಒಂದು ಪ್ರಮುಖವಾದಂಥ ಅಂಶ ಅದು ಸುಭಾಷ್ ಚಂದ್ರ ಬೋಸ್ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸುಭಾಷ್ ಚಂದ್ರ ಬೋಸ್ ಅವರನ್ನು ನಾವು ಪ್ರೀತಿಯಿಂದ ನೇತಾಜಿ ಅಂತ ಕರಿತೀವಿ ಅಲ್ವಾ ಭಾರತೀಯ ನಾಗರಿಕ ಸೇವಾ ಪರೀಕ್ಷೆಯಲ್ಲಿ ಅವರು ನಾಲ್ಕನೇ ರ್ಯಾಂಕ್ ಗಳಿಸಿದರು ಆದರೆ ದೇಶಾಭಿಮಾನ ಇದ್ದಿದ್ದರಿಂದಾಗಿ ಅವರಲ್ಲಿನ ದೇಶಾಭಿಮಾನದಿಂದಾಗಿ ಈ ಪ್ರತಿಷ್ಠಿತ ಹುದ್ದೆ ಬಿಟ್ಟು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಿದರು ಆ ನಂತರ ಅವರು ನೇತಾಜಿ ಅಂತ ಜನಪ್ರಿಯರಾದರು ನೇತಾಜಿ ಅಂದರೆ ನಾಯಕ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತಲೇ ನಾವಿವರನ್ನು ಕರಿತೀವಿ ಆದರೆ ಗಾಂಧೀಜಿಯವರ ಸೌಮ್ಯ ಹೋರಾಟಕ್ಕೆ ಪರ್ಯಾಯವಾಗಿ ಮೂವತ್ತರ ದಶಕದ ಪ್ರಾರಂಭದಲ್ಲಿ ವಿದೇಶದಲ್ಲಿ ನೆಲೆಗೊಂಡ ಭಾರತೀಯರನ್ನು ಸಂಘಟಿಸಿ ಬ್ರಿಟಿಷರ ವಿರುದ್ಧ ಹೋರಾಡುವ ಪ್ರಯತ್ನದಲ್ಲಿದ್ದರು ಯುರೋಪಿನಲ್ಲಿ ಆ ಸಂದರ್ಭದಲ್ಲಿ ಉದಯಿಸಿದಂಥ ಕಮ್ಯುನಿಸ್ಟ್ ಮತ್ತು ಸಮಾಜವಾದಿ ಅಲೆ ಏನಿದೆ ಭಾರತದಲ್ಲಿ ಕಾಂಗ್ರೆಸ್ ಸಂಘಟನೆಯನ್ನು ಕೂಡ ಬದಲಾವಣೆಗೆ ಒಳಪಡಿಸಿತು ಭಾರತದಲ್ಲಿ ಕಾಂಗ್ರೆಸ್ ಸಂಘಟನೆ ಸಾಕಷ್ಟು ಬದಲಾವಣೆಯನ್ನು ಕಂಡಿತು ಕಾರಣ ಯುರೋಪಿನಲ್ಲಿದ್ದಂಥ ಕಮ್ಯುನಿಸ್ಟ್ ಮತ್ತು ಸಮಾಜವಾದಿ ಅಲೆಗಳು ಹೀಗಾಗಿ ಕಾಂಗ್ರೆಸ್ನ ಒಳಗೂ ಸಹ ಸ್ಪಷ್ಟವಾಗಿ ಸಮಾಜವಾದಿ ಎಡಪಂಥೀಯತೆ ಗೋಚರಿಸತೊಡಗಿತು ಕಾಂಗ್ರೆಸ್ನಲ್ಲೂ ಸಹ ನಾವು ಸಮಾಜವಾದಿ ಎಡಪಂಥೀಯತೆ ಗೋಚರಿಸಿದ್ದನ್ನು ಕಾಣ್ತೀವಿ ಹಾಗೆ ಭಾರತದಲ್ಲಿ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರ ವೇಳೆಗೆ ಜವಾಹರ್ಲಾಲ್ ನೆಹರು ಮತ್ತು ಸುಭಾಷ್ ಚಂದ್ರ ಬೋಸರು ಕಾಂಗ್ರೆಸ್ ಪಕ್ಷದ ಒಳಗಡೆ ಕಾಂಗ್ರೆಸ್ ಸಮಾಜವಾದಿ ಪಕ್ಷವನ್ನು ಸ್ಥಾಪನೆ ಮಾಡಿದರು ಕಾಂಗ್ರೆಸ್ ಸಮಾಜವಾದಿ ಪಕ್ಷವನ್ನು ಆರಂಭಿಸಿದ್ದು ಜವಾಹರ್ಲಾಲ್ ನೆಹರು ಮತ್ತು ಸುಭಾಷ್ ಚಂದ್ರ ಬೋಸ್ ಸಾವಿರದ ಒಂಬೈನೂರ ಮೂವತ್ತ ನಾಲ್ಕರಲ್ಲಿ ಸುಭಾಷ್ ಚಂದ್ರ ಬೋಸರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಹರಿಪುರದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ತನ್ನ ಸಮಾವೇಶವನ್ನು ನಡೆಸಿದಂಥ ಸಂದರ್ಭದಲ್ಲಿ ಗಾಂಧೀಜಿಯವರು ಸುಭಾಷ್ ಚಂದ್ರ ಬೋಸರಿಗೆ ಸಂಪೂರ್ಣವಾದ ಬೆಂಬಲವನ್ನು ನೀಡಿದರು ಗಾಂಧೀಜಿಯವರ ಬೆಂಬಲದೊಂದಿಗೆ ಸುಭಾಷ್ ಚಂದ್ರ ಬೋಸರು ಹರಿಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾದರು ಆದರೆ ಬ್ರಿಟಿಷರ ಯುದ್ಧ ನೀತಿ ತಯಾರಿಗೆ ಸಂಬಂಧಿಸಿದಂತೆ ಮೃದು ಧೋರಣೆಯನ್ನು ಹೊಂದಿದ್ದ ಗಾಂಧೀಜಿ ಮತ್ತು ಬ್ರಿಟಿಷರ ವಿರುದ್ಧ ಕಠಿಣ ಧೋರಣೆ ಹೊಂದಿದ್ದ ಸುಭಾಷರ ನಡುವೆ ಬಾಂಧವ್ಯದಲ್ಲಿ ಬಿರುಕು ಮೂಡಿತು ಅಂದರೆ ಗಾಂಧೀಜಿಯವರು ಬ್ರಿಟಿಷರ ವಿರುದ್ಧ ಮೃದು ಧೋರಣೆಯನ್ನು ಹೊಂದಿದ್ದರು ಸುಭಾಷ್ ಚಂದ್ರ ಬೋಸ್ರು ಬ್ರಿಟಿಷರ ವಿರುದ್ಧ ಕಠಿಣ ಧೋರಣೆಯನ್ನು ಹೊಂದಿದ್ರು ಹೀಗಾಗಿ ಹರಿಪುರ ಅಧಿವೇಶನದ ಸಮಯದಲ್ಲೇ ಗಾಂಧೀಜಿ ಮತ್ತು ಸುಭಾಷ್ ಚಂದ್ರ ಬೋಸರ ನಡುವೆ ಬಿಕ್ಕಟ್ಟು ಅಥವಾ ಬಿರುಕು ಮೂಡಿರೋದನ್ನು ನಾವಿಲ್ಲಿ ಕಾಣ್ತೀವಿ ಆದರೆ ಗಾಂಧೀಜಿಯವರು ಬ ವಿದೇಶಿಗರ ನೆರವನ್ನು ಪಡೆದುಕೊಳ್ಳದೆ ಬ್ರಿಟಿಷರ ವಿರುದ್ಧ ಹೋರಾಡಬೇಕು ಅನ್ನುವಂಥ ಒಂದು ಕಲ್ಪನೆ ಏನಿತ್ತು ಇದನ್ನು ಸುಭಾಷ್ ಚಂದ್ರ ಬೋಸರು ತೀವ್ರವಾಗಿ ವಿರೋಧಿಸಿದರು ಸುಭಾಷ್ ಚಂದ್ರ ಬೋಸ್ರ ಗುರಿ ಏನಾಗಿತ್ತು ಅಂದರೆ ಅಂತಾರಾಷ್ಟ್ರೀಯ ನೆರವನ್ನು ಪಡೆದು ಬ್ರಿಟಿಷರ ವಿರುದ್ಧ ಹೋರಾಡಬೇಕನ್ನೋದು ಸುಭಾಷ್ ಚಂದ್ರ ಬೋಸ್ರ ಒಂದು ಗುರಿಯಾಗಿತ್ತು ನಿಲುವಾಗಿತ್ತು ಆದರೆ ಸಾವಿರದ ಒಂಬೈನೂರ ಮೂವತ್ತೆಂಟರ ಕಾಂಗ್ರೆಸ್ ಹರಿಪುರ ಅಧಿವೇಶನದಲ್ಲಿ ಸುಭಾಷ್ ಚಂದ್ರ ಬೋಸರು ಗಾಂಧೀಜಿಯವರ ವಿರೋಧದ ನಡುವೆಯೂ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಆಯ್ಕೆಗೊಂಡರು ಆ ನಂತರ ದಿನಗಳಲ್ಲಿ ಕಾನ್ ಗಾಂಧೀಜಿ ಮತ್ತು ಸುಭಾಷ್ ಚಂದ್ರ ಬೋಸ್ರ ನಡುವಣ ಸಂಬಂಧಗಳಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯಗಳು ತಲೆದೋರಿದವು ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಸಂಬಂಧಿಸಿದಂತೆ ಗಾಂಧೀಜಿ ಮತ್ತು ಬ್ರಿಟಿಷ್ ಸುಭಾಷ್ ಚಂದ್ರ ಬೋಸ್ರ ನಡುವೆ ಭಿನ್ನಾಭಿಪ್ರಾಯಗಳನ್ನು ನಾವು ಕಾಣ್ತೀವಿ ಆದರೆ ಸುಭಾಷ್ ಚಂದ್ರ ಬೋಸರಿಗೆ ಕಾಂಗ್ರೆಸ್ ನಡೆಸ್ತಾ ಇದ್ದಂಥ ಕಾರ್ಯಚಟುವಟಿಕೆಗಳು ಗಾಂಧೀಜಿಯವರಿಂದ ಇದ್ದಂಥ ಕಾರ್ಯವಿಧಾನಗಳು ಕಾಂಗ್ರೆಸ್ನ ಚಟುವಟಿಕೆಗಳು ಗಾಂಧೀಜಿಯವರ ಕಾರ್ಯವಿಧಾನಗಳು ಅವರಿಗಿಷ್ಟ ಆಗಲಿಲ್ಲ ಅವರಿಬ್ಬರಿಂದ ಹೊರಗಡೆ ಬಂದರು ಬೇಸರಗೊಂಡು ಕಾಂಗ್ರೆಸ್ನಿಂದ ಹೊರಬಂದು ಒಂದು ಹೊಸ ಪಕ್ಷವನ್ನು ಕಟ್ಟಿದರು ಅದುವೇ ಫಾರ್ವರ್ಡ್ ಬ್ಲಾಕ್ ಸುಭಾಷ್ ಚಂದ್ರ ಬೋಸ್ ಅವರಿಂದ ಆರಂಭವಾದಂಥ ಪಕ್ಷ ಫಾರ್ವರ್ಡ್ ಬ್ಲಾಕ್ ಪಕ್ಷ ಫಾರ್ವರ್ಡ್ ಬ್ಲಾಕ್ ಏನಿದೆ ಕಾಂಗ್ರೆಸ್ನ ಒಳಗೆ ಇದ್ದು ಪ್ರಗತಿಪರ ಮತ್ತು ತೀವ್ರತರ ಆಶಯಗಳನ್ನು ಇದು ಹೊಂದಿತ್ತು ಬ್ರಿಟಿಷರ ಯುದ್ಧ ತಯಾರಿಯನ್ನು ಹಾಗೂ ಜಾಗತಿಕ ಯುದ್ಧದಲ್ಲೇ ಭಾರತದ ಪಾಲ್ಗೊಳ್ಳುವಿಕೆಯನ್ನು ಸುಭಾಷರು ವಿರೋಧಿಸಿದರು ಇದನ್ನು ತೀವ್ರವಾಗಿ ವಿರೋಧಿಸಿದರು ಬ್ರಿಟಿಷರ ವಿರುದ್ಧನೇ ಪ್ರತ್ಯಕ್ಷವಾದಂಥ ಹೋರಾಟವನ್ನು ನಡೆಸುವುದಕ್ಕೆ ಆರಂಭಿಸಿದರು ಹೀಗಾಗಿ ಬ್ರಿಟಿಷ್ ಸರ್ಕಾರ ಸುಭಾಷ್ ಚಂದ್ರ ಬೋಸ್ ಅವರನ್ನು ಬಂಧಿಸಿತು ಸುಭಾಷ್ ಚಂದ್ರ ಬೋಸ್ರ ಬಂಧನಕ್ಕೆ ಮುಖ್ಯವಾದಂಥ ಕಾರಣ ಬ್ರಿಟಿಷರ ಯುದ್ಧ ತಯಾರಿಯನ್ನು ವಿರೋಧಿಸಿದರು ಜಾಗತಿಕ ಯುದ್ಧದಲ್ಲಿ ಭಾರತದ ಪಾಲ್ಗೊಳ್ಳುವಿಕೆಯನ್ನು ಸುಭಾಷ್ ಚಂದ್ರ ಬೋಸರು ವಿರೋಧಿಸಿದರು ಹೀಗಾಗಿ ಸುಭಾಷ್ ಚಂದ್ರ ಬೋಸ್ರನ್ನು ಬ್ರಿಟಿಷ್ ಸರ್ಕಾರ ಬಂಧಿಸಿತು ಬ್ರಿಟಿಷ್ ವಿರೋಧಿ ಶಕ್ತಿಗಳೊಳಗೂಡಿ ಬ್ರಿಟಿಷರ ವಿರುದ್ಧ ಹೋರಾಡೋದಕ್ಕೆ ಬಯಸಿ ಗೃಹ ಬಂಧನದಿಂದ ತಪ್ಪಿಸ್ಕೊಂಡು ಜರ್ಮನಿಗೆ ಹೋಗ್ತಾರೆ ಬ್ರಿಟಿಷರ ವಿರೋಧಿಗಳ ಜೊತೆ ಸೇರಿಕೊಂಡು ಬ್ರಿಟಿಷನ್ನ ಸೋಲಿಸಬೇಕು ಅನ್ನೋದು ಸುಭಾಷ್ ಚಂದ್ರ ಬೋಸ್ರ ಗುರಿಯಾಗಿತ್ತು ಹೀಗಾಗಿ ಗೃಹ ಬಂಧನದಿಂದ ತಪ್ಪಿಸ್ಕೊಂಡು ಜರ್ಮನಿ ಹೋಗ್ತಾರೆ ಜರ್ಮನಿಯ ಸರ್ವಾಧಿಕಾರಿಯಾದಂತಹ ಹಿಟ್ಲರ್ ಇವರಿಗೆಲ್ಲ ರೀತಿಯ ಸಹಾಯವನ್ನು ನೀಡುವಂಥ ಭರವಸೆಯನ್ನು ನೀಡ್ತಾನೆ ಬೋಸರು ಜರ್ಮನಿಯಲ್ಲಿದ್ದಂತಹ ಭಾರತದ ಯುದ್ಧ ಕೈದಿಗಳನ್ನು ಭೇಟಿ ಮಾಡ್ತಾರೆ ಭೇಟಿ ಮಾಡಿ ಅವರೆಲ್ಲರನ್ನ ಸಂಘಟಿಸಿದರು ಹೀಗೆ ಭಾರತವನ್ನು ಬಿಟ್ಟು ಜರ್ಮನಿಗೆ ತೆರಳಿದಂಥ ಸುಭಾಷ್ ಚಂದ್ರ ಬೋಸರು ಅಲ್ಲಿದ್ದಂಥ ಯುದ್ಧ ಕೈದಿಗಳನ್ನು ಸಂಘಟಿಸಿದರು ಅಷ್ಟೇ ಅಲ್ಲದೆ ಆಜಾದ್ ಹಿಂದ್ ರೇಡಿಯೋ ಮೂಲಕ ಭಾಷಣಗಳನ್ನು ಮಾಡುವುದರ ಮೂಲಕ ಭಾರತೀಯರಿಗೆ ತಮ್ಮ ಅಭಿಪ್ರಾಯಗಳನ್ನು ಪ್ರಸರಣ ಮಾಡಿದರು ಯುದ್ಧದಲ್ಲಿ ಜಪಾನಿನ ಯಶಸ್ಸನ್ನು ತಿಳಿದು ಅದರ ಸಹಾಯದಿಂದ ಭಾರತದ ಬಿಡುಗಡೆಯ ಸಾಧ್ಯತೆಗೆ ಸಂಬಂಧಿಸಿದಂತೆ ಭಾರತೀಯರನ್ನು ಸಂಘಟಿಸಿದ್ದ ರಾಸ್ಬಿಯಾರಿ ಬೋಸರ ಜೊತೆಗೆ ಸುಭಾಷರು ಕೈ ಜೋಡಿಸಿದರು ಹೀಗೆ ರಾಸ್ ಬಿಹಾರಿ ಬೋಸ್ ಅವರು ಟೋಕಿಯೋದಲ್ಲಿ ಸ್ಥಾಪಿಸಿದ್ದಂತಹ ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ನ ಸೇನಾ ವಿಭಾಗವನ್ನು ಭಾರತೀಯ ರಾಷ್ಟ್ರೀಯ ಸೇನೆ ಅಂತ ಕರೆದರು ನಂತರದ ದಿನಗಳಲ್ಲಿ ಇದನ್ನು ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತಲೂ ಕರಿತೀವಿ ಆ ನಂತರ ದಿನಗಳಲ್ಲಿ ಇಂಡಿಯನ್ ನ್ಯಾಷನಲ್ ಆರ್ಮಿಯ ಮುಖಂಡತ್ವವನ್ನು ಸುಭಾಷ್ ಚಂದ್ರ ಬೋಸರಿಗೆ ವಹಿಸಲಾಯಿತು ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ ಅಥವಾ ಐ ಎನ್ ಎನ್ನು ಸ್ಥಾಪಿಸಿದ್ದು ರಾಸ್ ಬಿಹಾರಿ ಬೋಸ್ ಆ ನಂತರದಲ್ಲಿ ಇದರ ನಾಯಕತ್ವವನ್ನು ಸುಭಾಷ್ ಚಂದ್ರ ಬೋಸರಿಗೆ ವಹಿಸಲಾಯಿತು ಇದೇ ಸಂದರ್ಭದಲ್ಲಿ ಸುಭಾಷ್ ಚಂದ್ರ ಬೋಸರು ದೆಹಲಿ ಚೆಲು ಎನ್ನುವಂಥ ಕರೆಯನ್ನು ನೀಡಿದರು ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ನೀಡಲು ಪ್ರಮಾಣಿಸುತ್ತೇನೆ ಎಂಬ ಕರೆಯನ್ನು ನೀಡಿದರು ಭಾರತೀಯ ರಾಷ್ಟ್ರೀಯ ಸೇನೆ ಅಥವಾ ಇಂಡಿಯನ್ ನ್ಯಾಷನಲ್ ಆರ್ಮಿಯ ಝಾನ್ಸಿ ರೆಜಿಮೆಂಟ್ ಎಂಬ ವಿಭಾಗವೂ ಇತ್ತು ಕ್ಯಾಪ್ಟನ್ ಲಕ್ಷ್ಮೀ ಸೆಹಗಲ್ ಈ ರೆಜಿಮೆಂಟಿನ ನೇತೃತ್ವವನ್ನು ವಹಿಸಿದರು ಕ್ಯಾಪ್ಟನ್ ಲಕ್ಷ್ಮಿ ಸೆಹಗಲ್ ಅವರು ಝಾನ್ಸಿ ರೆಜಿಮೆಂಟ್ನ ನೇತೃತ್ವವನ್ನು ವಹಿಸಿದರು ಸುಭಾಷ್ ಚಂದ್ರ ಬೋಸರು ರಂಗೂನಿನ ಮೂಲಕ ಬ್ರಿಟಿಷರ ಕೈಯಲ್ಲಿದ್ದ ದೆಹಲಿಯನ್ನು ವಶಪಡಿಸಿಕೊಳ್ಳುವುದಕ್ಕೆ ಯೋಜನೆಯನ್ನು ರೂಪಿಸಿದರು ಆ ಹೊತ್ತಿಗೆ ಭಾರತದಿಂದ ಐ ಎನ್ ಎಗೆ ಸೇರ್ಪಡೆಯಾದ ಸಾವಿರಾರು ಯೋಧರು ದೆಹಲಿಯನ್ನು ಆಕ್ರಮಿಸಲು ತಯಾರಿ ನಡೆಸಿದರು ಆ ಸಂದರ್ಭದಲ್ಲೇ ಐ ಎನ್ ಎಗೆ ಸೇರ್ಪಡೆಯಾದಂಥ ಅನೇಕ ಯೋಧರು ದೆಹಲಿಯನ್ನು ಆಕ್ರಮಿಸುವುದಕ್ಕೆ ತಯಾರಿಯನ್ನು ನಡೆಸಿದ್ದನ್ನು ನಾವಿಲ್ಲಿ ಕಾಣ್ತೀವಿ ಈ ಹಿನ್ನೆಲೆಯಲ್ಲಿ ಸುಭಾಷ್ ಚಂದ್ರ ಬೋಸ್ರ ಆದೇಶದಂತೆ ಸಶಸ್ತ್ರ ಹೋರಾಟವನ್ನು ಅವರು ಬರ್ಮಾದ ಗಡಿಯಲ್ಲಿ ಆರಂಭಿಸಿದರು ಬ್ರಿಟಿಷರು ಮತ್ತು ಐಎನ್ಎ ನಡುವೆ ತೀವ್ರವಾದಂಥ ಯುದ್ಧ ಆಯಿತು ಆ ಯುದ್ಧ ನಡೆದಿದ್ದ ಸಂದರ್ಭದಲ್ಲಿ ಸುಭಾಷ್ ಚಂದ್ರ ಬೋಸ್ರು ಆಕಸ್ಮಿಕವಾಗಿ ವಿಮಾನ ಅಪಘಾತದಲ್ಲಿ ಮಡಿದರು ಹೀಗೆ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ರ ಪಾತ್ರ ಅತ್ಯಂತ ಗಮನಾರ್ಹವಾದದ್ದು ಮಕ್ಕಳೇ ಈ ಅಧ್ಯಾಯದ ಇನ್ನೊಂದು ಮುಖ್ಯವಾದಂಥ ಅಂಶ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂಬೇಡ್ಕರ್ ಅಂದ ತಕ್ಷಣ ನಮಗೆ ನೆನಪಾಗುವಂಥದ್ದು ಏನು ಹೇಳಿ ಸಂವಿಧಾನ ಅಲ್ವಾ ಅಂಬೇಡ್ಕರ್ ಅವರು ಏನನ್ನು ಬಲವಾಗಿ ನಂಬಿದ್ರು ಅಂದರೆ ಸಾಮಾಜಿಕ ಸಮಾನತೆ ಇಲ್ಲದ ರಾಜಕೀಯ ಸ್ವಾತಂತ್ರ್ಯವು ಅರ್ಥಹೀನ ಎನ್ನುವುದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಲವಾದಂಥ ನಂಬಿಕೆಯಾಗಿತ್ತು ಅಂದರೆ ಸಾಮಾಜಿಕ ಸಮಾನತೆ ಮುಖ್ಯ ಸಾಮಾಜಿಕ ಸಮಾನತೆ ಇಲ್ಲದೆ ನೀವು ರಾಜಕೀಯ ಸ್ವಾತಂತ್ರ್ಯ ಕೊಟ್ಟರೆ ಅದಕ್ಕೆ ಅರ್ಥವೇ ಇಲ್ಲ ಅನ್ನೋದು ಅಂಬೇಡ್ಕರ್ ಅವರ ನಿಲುವಾಗಿತ್ತು ಅಂಬೇಡ್ಕರ್ ಏನು ಹೇಳ್ತಾರೆ ಅಂದರೆ ಭಾರತದ ಶ್ರೇಣೀಕೃತ ವ್ಯವಸ್ಥೆಯಲ್ಲಿರುವ ಕಟ್ಟಕಡೆಯ ಮನುಷ್ಯನಿಗೂ ಸಾಮಾಜಿಕ ಮತ್ತು ಆರ್ಥಿಕ ಸ್ವಾತಂತ್ರ್ಯ ದೊರೆಯದೇ ಹೋದರೆ ರಾಜಕೀಯ ಸ್ವಾತಂತ್ರ್ಯಕ್ಕೆ ಅರ್ಥವಿಲ್ಲ ಅದು ಕೇವಲ ಮರೀಚಿಕೆಯಾಗಿ ಉಳಿಯುತ್ತದೆ ಎಂದು ಅಂಬೇಡ್ಕರ್ ಅವರು ತಿಳಿದಿದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತವನ್ನು ಕೇವಲ ಒಂದು ರಾಜಕೀಯ ಪರಿಕಲ್ಪನೆಯಾಗಿ ಕಾಣದೆ ಒಟ್ಟಾರೆ ಮುಖವನ್ನು ಪರಿಚಯಿಸಿದರು ರಾಜಕೀಯ ದೃಷ್ಟಿಯಿಂದ ಗಾ ಅಂಬೇಡ್ಕರ್ ಅವರು ಭಾರತವನ್ನು ಅಂಬೇಡ್ಕರ್ ಅವರು ರಾಜಕೀಯ ದೃಷ್ಟಿಯಿಂದ ನೋಡಲೇ ಇಲ್ಲ ಎಲ್ಲ ಭಾರತವನ್ನು ವಿವಿಧ ಆಯಾಮಗಳಲ್ಲಿ ಅವರು ಅಧ್ಯಯನ ಮಾಡಿದರು ವೀಕ್ಷಿಸಿದರು ಜಾತಿ ವ್ಯವಸ್ಥೆಯ ವಿರುದ್ಧ ಅಧ್ಯಯನವನ್ನು ನಡೆಸಿದರು ಜಾತಿ ವ್ಯವಸ್ಥೆಯ ವಿನಾಶಕ್ಕೆ ಬೇಕಾದಂಥ ಹೋರಾಟಗಳನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರೂಪಿಸಿದರು ಅಸ್ಪೃಶ್ಯರು ಕನಿಷ್ಠ ಮಟ್ಟದ ಅವಕಾಶಗಳಿಂದಲೂ ವಂಚಿತರಾಗಿರುವುದನ್ನು ನಿರೂಪಿಸುವುದಕ್ಕಾಗಿ ಮಹದ್ಕೆರೆ ಮತ್ತು ಕಾಲರಾಮ್ ದೇವಾಲಯ ಚಳುವಳಿಗಳನ್ನು ರೂಪಿಸಿದರು ಅಂಬೇಡ್ಕರ್ ಅವರಿಂದ ಆರಂಭವಾದಂಥ ಎರಡು ಪ್ರಮುಖ ಚಳುವಳಿಗಳು ಮಹದ್ಕೆರೆ ಮತ್ತು ಕಾಲರಾಮ್ ದೇವಾಲಯ ಚಳುವಳಿ ಇದರ ಉದ್ದೇಶ ಏನಾಗಿತ್ತು ಅಂದರೆ ಅಸ್ಪೃಶ್ಯರು ಕನಿಷ್ಠ ಮಟ್ಟದ ಅವಕಾಶಗಳಿಂದ ವಂಚಿತರಾಗುವುದನ್ನು ತಪ್ಪಿಸೋದೇ ಇದರ ಉದ್ದೇಶವಾಗಿತ್ತು ಜೊತೆಗೆ ಇಂಗ್ಲೆಂಡ್ನ ಲಂಡನ್ನಲ್ಲಿ ನಡೆದಂಥ ಮೂರೂ ದುಂಡು ಮೇಜಿನ ಪರಿಷತ್ತಿನ ಸಮಾವೇಶಗಳಲ್ಲಿ ಭಾಗವಹಿಸಿದ ಏಕೈಕ ಭಾರತೀಯ ವ್ಯಕ್ತಿ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಈ ಮೂರೂ ದುಂಡು ಮೇಜಿನ ಸ್ ಪರಿಷತ್ತಿನಲ್ಲಿ ಭಾಗವಹಿಸಿದಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಿಮ್ಮ ವರ್ಗಗಳು ವಿವಿಧ ಬಗೆಯ ಸಂಕೋಲೆಗಳಿಂದ ಬಿಡುಗಡೆ ಪಡೆಯುವುದಕ್ಕೆ ಬೇಕಾದಂಥ ಅಮೂಲ್ಯ ಸೂಚನೆಗಳನ್ನು ನೀಡಿದರು ಮೂರು ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ನಿಮ್ಮ ವರ್ಗಗಳು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಬೇಕಾದಂತಹ ಪರಿಹಾರವನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನೀಡಿದರು ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ನಡುವೆ ಅಸ್ಪೃಶ್ಯರು ಮತ್ತು ಹರಿಜನರ ಉದ್ಧಾರಕ್ಕೆ ಸಂಬಂಧಿಸಿದಂತೆ ಭಿನ್ನಾಭಿಪ್ರಾಯಗಳು ಮೂಡಿದ್ದವು ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ನಡುವೆ ಹರಿಜನರ ಉದ್ಧಾರಕ್ಕೆ ಸಂಬಂಧಿಸಿದಂತೆ ಭಿನ್ನಾಭಿಪ್ರಾಯಗಳಿದ್ದವು ಗಾಂಧೀಜಿಯವರ ನಿಲುವೆ ಬೇರೆ ಆಗಿತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನಿಲುವೆ ಬೇರೆಯಾಗಿತ್ತು ಅಸ್ಪೃಶ್ಯರ ರಕ್ಷಣೆಗಾಗಿ ಪ್ರತ್ಯೇಕ ಮತಕ್ಷೇತ್ರಗಳನ್ನು ಬಯಸಿದ್ದು ಗಾಂಧಿ ಮತ್ತು ಅಂಬೇಡ್ಕರ್ ನಡುವೆ ವಿವಾದಕ್ಕೆ ಕಾರಣವಾಯಿತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೋಡಾ ಮಹಾರಾಜರ ಅಡಿಯಲ್ಲಿ ದಿವಾನರಾಗಿ ಕಾರ್ಯನಿರ್ವಹಿಸಿದರು ಮುಂಬೈ ಲೆಜಿಸ್ಲೇಟಿವ್ ಕೌನ್ಸಿಲ್ ಮತ್ತು ನಂತರದಲ್ಲಿ ವೈಸ್ರಾಯ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ನಲ್ಲೂ ಸಹ ಅತ್ಯಂತ ಮುತುವರ್ಜಿಯಿಂದ ಕಾರ್ಯನಿರ್ವಹಿಸಿದರು ಅಂಬೇಡ್ಕರ್ ಅವರು ಕಾಂಗ್ರೆಸ್ ಪಕ್ಷವನ್ನು ಸೇರಲಿಲ್ಲ ಬಹಿಷ್ಕೃತ ಹಿತಕಾರಿಣಿ ಸಭಾ ಎನ್ನುವ ಸಂಘಟನೆಯನ್ನು ಆರಂಭಿಸಿದರು ಮತ್ತು ಒಂದು ಸ್ವತಂತ್ರ ಪಕ್ಷವನ್ನು ಸ್ಥಾಪಿಸಿದರು ಅಂಬೇಡ್ಕರ್ ಅವರು ಸ್ಥಾಪಿಸಿದ ಸ್ವತಂತ್ರ ಪಕ್ಷವೇ ಸ್ವತಂತ್ರ ಕಾರ್ಮಿಕ ಪಕ್ಷ ಅಂಬೇಡ್ಕರ್ ಅವರು ಕಾಂಗ್ರೆಸ್ ಪಕ್ಷವನ್ನು ಸೇರಲಿಲ್ಲ ಬಹಿಷ್ಕೃತ ಹಿತಕಾರಿಣಿ ಸಭಾ ಎಂಬ ಸಂಘಟನೆಯನ್ನು ಆರಂಭಿಸಿದರು ತಮ್ಮದೇ ಆದ ಸ್ವತಂತ್ರ ಪಕ್ಷವನ್ನು ಆರಂಭಿಸಿದರು ಅದನ್ನು ನಾವು ಸ್ವತಂತ್ರ ಕಾರ್ಮಿಕ ಪಕ್ಷ ಅಂತ ಕರಿತೀವಿ ಜೊತೆಗೆ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವುದಕ್ಕಾಗಿ ಜನರಿಗೆ ತಮ್ಮ ಅಭಿಪ್ರಾಯಗಳನ್ನು ಜನರಿಗೆ ತಲುಪಿಸುವುದಕ್ಕಾಗಿ ಪ್ರಬುದ್ಧ ಭಾರತ ಜನತಾ ಮುಖನಾಯಕ ಮತ್ತು ಬಹಿಷ್ಕೃತ ಭಾರತ ಎನ್ನುವಂಥ ಪತ್ರಿಕೆಗಳನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೊರಡಿಸಿದರು ಕಮ್ಯುನಿಸ್ಟ್ ಮತ್ತು ಸಮಾಜವಾದಿ ಧೋರಣೆಗಳಿಂದ ಇವರು ದೂರ ಉಳಿದಿದ್ದರು ಕೃಷಿ ಕಾರ್ಮಿಕರ ಏಳಿಗೆಗಾಗಿ ಸದಾ ಕಾಲ ದುಡಿತಾ ಇದ್ರು ಭಾರತ ಸ್ವಾತಂತ್ರ್ಯ ಗಳಿಸಿದ ಸಂದರ್ಭದಲ್ಲಿ ಭಾರತ ತನ್ನದೇ ಆದಂಥ ಒಂದು ಸಂವಿಧಾನವನ್ನು ರಚಿಸಬೇಕಾಗಿತ್ತು ಹೀಗಾಗಿ ಸಂವಿಧಾನ ಸಭೆಯ ಅಧ್ಯಕ್ಷರಾಗಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನು ಆಯ್ಕೆ ಮಾಡಲಾಯಿತು ಮುಂದುವರೆದು ಸಂವಿಧಾನದ ಕರಡು ಸಮಿತಿ ಅಧ್ಯಕ್ಷರನ್ನಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು ಇಲ್ಲಿ ನೀವು ಗಮನಿಸಬೇಕು ಮಕ್ಕಳೇ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಆದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಕರಡು ಸಮಿತಿ ಅಧ್ಯಕ್ಷರು ಆಧುನಿಕ ವೈಚಾರಿಕತೆ ಮತ್ತು ಪಾಶ್ಚಾತ್ಯ ವಿದ್ವಾಂಸರಿಂದ ಪ್ರೇರಣೆ ಪಡೆದರೂ ದೇಶೀಯ ಬೇರುಗಳ ಕಡೆಗೆ ಹೆಚ್ಚಿನ ಒಲವನ್ನು ತೋರಿದರು ಜಾತಿ ವ್ಯವಸ್ಥೆಯಿಂದ ಬೇಸರಗೊಂಡಂಥ ಇವರು ಹಿಂದೂ ಧರ್ಮವನ್ನು ತೊರೆದು ಹಿಂದೂ ಧರ್ಮದಲ್ಲಿ ಅಂದು ಅಸ್ತಿತ್ವದಲ್ಲಿದ್ದಂಥ ಜಾತಿ ವ್ಯವಸ್ಥೆಯಿಂದ ಬೇಸರಗೊಂಡಂಥ ಇವರು ಭಾರತೀಯ ಸಂಸ್ಕೃತಿಯ ಭಾಗವಾಗಿದ್ದ ಜಾತಿ ಮತ್ತು ಸಾಮಾಜಿಕ ಶ್ರೇಣೀಕರಣವನ್ನು ವಿರೋಧಿಸಿದ ಬೌದ್ಧ ಧರ್ಮವನ್ನು ಇವರು ಸ್ವೀಕರಿಸಿದರು ನೋಡಿ ಮಕ್ಕಳೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮವನ್ನು ಸ್ವೀಕರಿಸಿದರು ಯಾಕೆ ಅಂದರೆ ಹಿಂದೂ ಧರ್ಮದಲ್ಲಿ ಇದ್ದಂತಹ ಜಾತಿ ವ್ಯವಸ್ಥೆ ಆದರೆ ಬೌದ್ಧ ಧರ್ಮ ಏನಿದೆ ಜಾತಿ ವ್ಯವಸ್ಥೆಯನ್ನು ಸಾಮಾಜಿಕ ಶ್ರೇಣೀಕರಣವನ್ನು ಬೌದ್ಧ ಧರ್ಮ ವಿರೋಧಿಸ್ತಾ ಇತ್ತು ಹೀಗಾಗಿ ಬೌದ್ಧ ಧರ್ಮವನ್ನು ಇವರು ಸ್ವೀಕರಿಸಿದರು ಮಾರ್ಕ್ಸ್ವಾದವು ಯಾವ ಬದಲಾವಣೆಯನ್ನು ರಕ್ತ ಮತ್ತು ಹಿಂಸೆಯಿಂದ ತರಬಹುದೋ ಅದನ್ನು ಬೌದ್ಧ ಧರ್ಮವು ಶಾಂತಿ ಮತ್ತು ಅಹಿಂಸಾತ್ಮಕವಾಗಿ ತರಬಲ್ಲದು ಎನ್ನುವುದು ಅವರ ನಂಬಿದ್ರು ಹೀಗೆ ಮರಣದ ನಂತರ ಜೀವಮಾನದ ಸಾಧನೆಗಾಗಿ ಭಾರತ ಸರ್ಕಾರ ಇವರಿಗೆ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು ಹೀಗೆ ಭಾರತದ ಏಳಿಗೆಗಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕೊಡುಗೆ ಏನಿದೆ ಅದು ಅತ್ಯಂತ ಮಹತ್ವವಾದದ್ದು ಇವತ್ತಿನ ಅಧ್ಯಾಯದಲ್ಲಿ ನೀವು ಅನೇಕ ಅಂಶಗಳ ಬಗ್ಗೆ ತಿಳಿದುಕೊಂಡಿರಿ ಈ ಅಂಶಗಳಿಗೆ ಸಂಬಂಧಪಟ್ಟಂಥ ಕೆಲವೊಂದು ಪ್ರಶ್ನೆಗಳನ್ನು ನಾವೀಗ ನೋಡೋಣ ಬನ್ನಿ ಮೊದಲನೇ ಮೇನ್ ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿ ಕ್ವಿಟ್ ಇಂಡಿಯಾ ಚಳುವಳಿ ನಡೆದ ವರ್ಷ ಕ್ವಿಟ್ ಇಂಡಿಯಾ ಚಳುವಳಿಯ ಆಶಯ ದೇಶ ಬಾಂಧವರಿಗೆ ಮಾಡುವಿಲ್ಲವೇ ಮಡಿ ಎನ್ನುವ ಕರೆ ನೀಡಿದವರು ನೇತಾಜಿ ಎಂದು ಜನಪ್ರಿಯರಾದವರು ಫಾರ್ವರ್ಡ್ ಬ್ಲಾಕ್ ಎಂಬ ಹೊಸ ಪಕ್ಷವನ್ನು ಕಟ್ಟಿದವರು ಎರಡನೇ ಮೇನ್ ನೋಡೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲನೇ ಪ್ರಶ್ನೆ ಕ್ವಿಟ್ ಇಂಡಿಯಾ ಚಳುವಳಿಯು ವಿಫಲವಾಗಲು ಕಾರಣಗಳೇನು ಎರಡನೇ ಪ್ರಶ್ನೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ರ ಸಾಧನೆಗಳನ್ನು ವಿವರಿಸಿ ಮೂರನೇ ಪ್ರಶ್ನೆ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಬುಡಕಟ್ಟು ವರ್ಗಗಳ ಬಂಡಾಯಗಳನ್ನು ವಿವರಿಸಿ ನಾಲ್ಕನೇ ಪ್ರಶ್ನೆ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ರೈತರು ಮತ್ತು ಕಾರ್ಮಿಕ ಬಂಡಾಯಗಳನ್ನು ವಿವರಿಸಿ ಪ್ರಶ್ನೆಗಳನ್ನು ಬರ್ಕೊಂಡ್ರಲ್ವ ಮಕ್ಕಳೇ ಎಲ್ಲ ಪ್ರಶ್ನೆಗಳು ಇವತ್ತು ನಾವು ಚರ್ಚಿಸಿದಂಥ ಅಂಶಗಳಿಗೆ ಸಂಬಂಧಪಟ್ಟಿದ್ದು ಮಕ್ಕಳೇ ಇದೇ ಅಧ್ಯಾಯದಲ್ಲಿ ಜವಾಹರ್ಲಾಲ್ ನೆಹರು ಮಹಮ್ಮದ್ ಅಲಿ ಜಿನ್ನಾ ಭಾರತದ ವಿಭಜನೆಯಂತಹ ಇನ್ನೂ ಅನೇಕ ವಿಚಾರಗಳ ಬಗ್ಗೆ ನಾವು ತಿಳಿಯೋದಿದೆ ಅವುಗಳನ್ನು ಮುಂದಿನ ಅವಧಿಯಲ್ಲಿ ನಾವು ತಿಳಿದುಕೊಳ್ಳೋಣ ನಿಮಗೆಲ್ಲರಿಗೂ ಶುಭವಾಗಲಿ ನಮಸ್ಕಾರ